ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ಪ್ರಧಾನಿ ಮೋದಿ ಅವರ ದೋಸ್ತಿ, ಏಷ್ಯಾದ ಎರಡನೇ ಶ್ರೀಮಂತ ಉದ್ಯಮಿ ರಿಲಯನ್ಸ್ ಸಮೂಹ ಮುಖ್ಯಸ್ಥ ಮುಕೇಶ್ ಅಂಬಾನಿ ಅವರ ಸುಪುತ್ರ ಅನಂತ್ ಅಂಬಾನಿ ಅವರ ಮದುವೆಯ ಕಾರ್ಯಕ್ರಮಗಳು ಒಂದು ವರ್ಷದಿಂದ ಅದ್ದೂರಿಯಾಗಿ ನಡೆಯುತ್ತಿವೆ. ತಮ್ಮ ಶ್ರೀಮಂತಿಕೆಯ ಆಡಂಬರದ ಪ್ರದರ್ಶನಕ್ಕೆ ಸಾವಿರಾರು ಕೋಟಿ ಹಣದ ಹೊಳೆಯನ್ನೇ ಹರಿಸಲಾಗುತ್ತಿದೆ. ಮದುವೆಯ ಊಟಕ್ಕೆ 2500 ಬಗೆಯ ಖಾದ್ಯಗಳಿವೆಯಂತೆ. ಜುಲೈ 12ಕ್ಕೆ ಮದುವೆ ಸಮಾಪ್ತಿಯಾಗಲಿದೆ. ಅಂಬಾನಿಯವರ ಸಿರಿವಂತಿಕೆ ಹೆಚ್ಚಲು ಮೋದಿಯವರ ಶ್ರಮ ಅಪಾರ. ಇತ್ತ ಮೋದಿಯವರು ತಮ್ಮ 2 ಅವಧಿಯಲ್ಲಿ ಭಾರತವನ್ನು 5ನೇ ಆರ್ಥಿಕ ದೇಶವನ್ನಾಗಿ ಮಾಡಿದ್ದೇವೆ, 3ನೇ ಅವಧಿಯಲ್ಲಿ ಜಪಾನನ್ನು ಹಿಂದಿಕ್ಕಿ 3ನೇ ಆರ್ಥಿಕತೆಯ ದೇಶವನ್ನಾಗಿಸುತ್ತೇವೆ ಎಂಬ ಬೊಗಳೆ ಬಿಡುತ್ತಾ ಓಡಾಡುತ್ತಿದ್ದಾರೆ. ಈ ಸುಳ್ಳು ಅಂಕಿಅಂಶವನ್ನು ಹೇಳಲು ಸಂಸತ್ತಿನಂತಹ ಅತಿದೊಡ್ಡ ಪ್ರಜಾಪ್ರಭುತ್ವದ ದೇವಾಲಯವನ್ನು ಅವರು ಬಳಸಿಕೊಳ್ಳಲು ಹೇಸುತ್ತಿಲ್ಲ. 81 ಕೋಟಿ ಬಡವರಿಗೆ ಉಚಿತ ರೇಷನ್ ಕೊಡುತ್ತಿದ್ದೇವೆ. ಕಾಂಗ್ರೆಸ್ 70 ವರ್ಷಗಳಿಂದ ಗರಿಬಿ ಹಟಾವ ಘೋಷಣೆ ಮಾಡುತ್ತಲೇ ಬಂದಿತ್ತು, ಆದರೆ ಅದನ್ನು ನಿಜಕ್ಕೂ ಮಾಡುತ್ತಿರುವವರು ನಾವು ಎಂದು ತಮ್ಮ ಬೆನ್ನು ತಾವೇ ತಟ್ಟಿಕೊಳ್ಳುತ್ತಿದ್ದಾರೆ. ಮತ್ತೊಂದು ಕಡೆ ಬಡತನದ ಪ್ರಮಾಣ ಕಡಿಮೆಯಾಗಿದೆ ಅಂತಾರೆ. ಕಡಿಮೆಯಾಗಿರುವುದು ಬಡತನ ಅಲ್ಲ, ಬಡವರ ಕಡೆಗಿನ ಸರ್ಕಾರದ ಕಾಳಜಿ ಕಡಿಮೆಯಾಗಿದೆ. ಮೋದಿ ಸರ್ಕಾರ ಹೇಳುತ್ತಿರುವುದೇ ಒಂದು, ವಾಸ್ತವ ಬೇರೆಯೇ ಇದೆ. ಇದೀಗ ಬಂದಿರುವ ಆಘಾತಕಾರಿ ಸುದ್ದಿ ಏನೆಂದರೆ, ಭಾರತದಲ್ಲಿ ಅಂದಾಜು 67 ಲಕ್ಷ ಶಿಶುಗಳಿಗೆ ಆಹಾರವೇ ಸಿಗುತ್ತಿಲ್ಲ. 2 ತಿಂಗಳಿನಿಂದ 24 ತಿಂಗಳವರೆಗಿನ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗುತ್ತಿಲ್ಲ, ಅವು ಕೇವಲ ಎದೆಹಾಲಿನಿಂದ ಬದುಕಿವೆ. ಇದು ಸುಸ್ಥಿರ ಆಹಾರ ಪದ್ಧತಿಗಳ ಅಂತಾರಾಷ್ಟ್ರೀಯ ತಜ್ಞರ ತಂಡ 92 ದೇಶಗಳಲ್ಲಿ ನಡೆಸಿದ ಸಮೀಕ್ಷೆಯಿಂದ ಬಹಿರಂಗಗೊಂಡಿದೆ. ಆಹಾರವಿಲ್ಲದ ಮಕ್ಕಳ ಪ್ರಮಾಣದಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಗಿನಿ, ಮಾಲಿ ನಂತರದ ದೇಶವೇ ನಮ್ಮದು. ಇದು ನಾಚಿಕೆಗೇಡಿನ ಸಂಗತಿಯಲ್ಲವೇ? ಮಗು ಜನಿಸಿ 6 ತಿಂಗಳಿನಿಂದ ಗಟ್ಟಿ ಆಹಾರ ಕೊಡಲು ಶುರು ಮಾಡಬೇಕು. ಪೌಷ್ಟಿಕ ಆಹಾರ ಕೊಡುವುದು ಶಿಶು ಮರಣ ಪ್ರಮಾಣ ತಡೆಯುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ. ತಾಯಿ ಮಗು ಇಬ್ಬರು ಪೌಷ್ಟಿಕ ಆಹಾರ ಪಡೆದು ಸದೃಢವಾಗಿದ್ದರೆ ಆ ಕುಟುಂಬ ಸ್ವಸ್ಥವಾಗಿರುತ್ತದೆ. ಆದರೆ ಸರ್ಕಾರ ನಡೆಸುವವರಿಗೆ ಇದ್ಯಾವ ಕಾಳಜಿಯೂ ಇಲ್ಲ. ಆಹಾರ ಕ್ಷೇತ್ರ ಕಾರ್ಪೊರೇಟ್ ಕುಳಗಳ ಕೈವಶವಾದ ನಂತರ ನಿರಂತರವಾಗಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗುತ್ತಿದೆ. ಇದರ ಪರಿಣಾಮವಾಗಿ ಬಡವರು ಬೇಕಾದಷ್ಟು ಆಹಾರ ಖರೀದಿಸುವುದು ಕಷ್ಟವಾಗಿದೆ. ಸರ್ಕಾರದಿಂದ ಉಚಿತ ಅಕ್ಕಿ ಸಿಕ್ಕಿದ ಮಾತ್ರಕ್ಕೆ ಅದು ಅಪೌಷ್ಟಿಕತೆ ನಿವಾರಿಸಲ್ಲ. ಅದರ ಜೊತೆಗೆ ಹಾಲು, ಹಣ್ಣು, ಸೊಪ್ಪು, ತರಕಾರಿ, ಬೇಳೆಕಾಳು ಮುಂತಾದ ಪೌಷ್ಟಿಕ ಆಹಾರವು ಆರೋಗ್ಯಕರ ದೇಹಕ್ಕೆ ಬೇಕು. ಅವುಗಳನ್ನು ಕೊಳ್ಳಲು ಆರ್ಥಿಕ ಶಕ್ತಿ ಬೇಕು. ಇವೆಲ್ಲ ದಿನದ ದುಡಿಮೆ ನಂಬಿ ಬದುಕುವ ಕುಟುಂಬಗಳಿಗೆ ಅಸಾಧ್ಯ. ಅತಿ ಹೆಚ್ಚು ಯುವಜನರಿರುವ ದೇಶದಲ್ಲಿ ಒಂದು ಕಡೆ ಪದವಿಗೆ ಸರಿಯಾದ ಉದ್ಯೋಗ ಸಿಗದೆ ಯುವ ಸಮೂಹ ಖಿನ್ನತೆಗೆ ಜಾರುತ್ತಿದೆ. ಭವಿಷ್ಯದ ಯುವ ಭಾರತ ಶಿಶು ಅವಸ್ಥೆಯಲ್ಲೇ ನಿತ್ರಾಣಗೊಂಡು ಅನಾರೋಗ್ಯಕರ ಸಮಾಜದತ್ತ ಕುಂಟುತ್ತಾ ಸಾಗಬೇಕಿದೆ. ಇನ್ನು ನಮ್ಮದು 8 ಟ್ರಿಲಿಯನ್ ಆರ್ಥಿಕತೆ, ಬಲಿಷ್ಠ ಆರ್ಥಿಕತೆ ಎನ್ನುವುದಕ್ಕೆ ಯಾವ ಅರ್ಥವೂ ಇಲ್ಲ. ಇದು 140 ಕೋಟಿ ಜನಸಂಖ್ಯೆ ಇರುವ ದೊಡ್ಡ ದೇಶದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದವರು ಎಂಥವರು ಎಂಬುದರ ಮೇಲೆ ಈ ಎಲ್ಲ ಬೆಳವಣಿಗೆಗಳು ನಿಂತಿವೆ. ಸದ್ಯಕ್ಕೆ BJPಯ ಅಗ್ರಗಣ್ಯ ನಾಯಕ ಪ್ರಧಾನಿ ಮೋದಿಯವರು ಎಲ್ಲ ಅಭಿವೃದ್ಧಿಯನ್ನು ಬಾಯಿ ಮಾತಿನಲ್ಲೇ ಆಗು ಮಾಡುತ್ತಿದ್ದಾರೆ. ಯಾವುದೇ ಸಮೀಕ್ಷೆ ಸೂಚ್ಯಂಕ ಬಂದ ಕೂಡಲೇ ಅದನ್ನು ಸಂಬಂಧಪಟ್ಟವರು ಗಂಭೀರವಾಗಿ ಪರಿಗಣಿಸಿ ಸುಧಾರಿಸುವ ಕಡೆಗೆ ಕಾರ್ಯಯೋಜನೆ ರೂಪಿಸುತ್ತಾರೆ. ಆದರೆ ಈ 10 ವರ್ಷಗಳಲ್ಲಿ ಭಾರತ ಯಾವ್ಯಾವ ಕ್ಷೇತ್ರದಲ್ಲಿ ಕಳಪೆಯಾಗಿದೆ ಎಂದು ತೋರಿಸುವ ವರದಿ ಬಂದಾಗಲೆಲ್ಲ ಅವನು ಷಡ್ಯಂತ್ರ, ಪೂರ್ವಾಗ್ರಹ ಪೀಡಿತ ಎಂದು ತಿರಸ್ಕರಿಸುವ ಚಾಳಿ ಹೆಚ್ಚಾಗಿದೆ. ಮೋದಿಯವರ ಅಧಿಕಾರಾವಧಿಯಲ್ಲಿ ದೇಶದಲ್ಲಿ ಮಹಿಳಾ ಸುರಕ್ಷತೆ, ಪ್ರವಾಸಿಗರ ಸುರಕ್ಷತೆ ಕುಸಿದಿದೆ. ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕ ಕೂಡ ಕುಸಿದಿದೆ. ಬಡತನ, ನಿರುದ್ಯೋಗ ಪ್ರಮಾಣ ಹೆಚ್ಚಿದೆ. ಇಂತಹ ವರದಿಗಳು ಸರ್ಕಾರದ ಅಂಕಿಅಂಶಗಳನ್ನು ಆಧರಿಸಿಯೇ ಬರುತ್ತಿವೆ. ಆದರೂ ಮೋದಿ ಸರ್ಕಾರ ಅದನ್ನು ಒಪ್ಪಲು ಸಿದ್ಧವಿಲ್ಲ. ತಾವು ಉದ್ಯೋಗ ಸೃಷ್ಟಿ ಮಾಡಿದ್ದೇವೆ, ಬಡತನ ರೇಖೆಯಿಂದ ಕೆಳಗಿದ್ದವರನ್ನು ಮೇಲಕ್ಕೆ ಎತ್ತಿದ್ದೇವೆ, ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಮಾಣ ಕಡಿಮೆಯಾಗಿದೆ, ನಮ್ಮ ಅವಧಿಯಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಹಿಂಸಾಚಾರ ಇಳಿಮುಖವಾಗುತ್ತಾ ಸಾಗಿದೆ, ದೇಶದಲ್ಲಿ ಉಗ್ರರನ್ನು ಮಟ್ಟ ಹಾಕಿದ್ದೇವೆ, ಭಯೋತ್ಪಾದನೆ ನಿಗ್ರಹಿಸಿದ್ದೇವೆ ಎಂದು ಸತ್ಯದ ತಲೆಯ ಮೇಲೆ ಹೊಡೆದು ಹೇಳುವುದಕ್ಕೆ ಅವರಿಗೆ ಯಾವ ಮುಜುಗರವೂ ಇಲ್ಲ. 2030ರ ವೇಳೆಗೆ ವಿಶ್ವದಲ್ಲಿ ಹಸಿವಿನ ಪ್ರಮಾಣವನ್ನು ಸಂಪೂರ್ಣವಾಗಿ ನಿವಾರಿಸುವ ಗುರಿಯನ್ನು ವಿಶ್ವಸಂಸ್ಥೆ ಹೊಂದಿದೆ.
ಇದರ ಭಾಗವಾಗಿ ಜುಲೈ 8-17 ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ಉನ್ನತ ಮಟ್ಟದ ರಾಜಕೀಯ ಸಭೆಯನ್ನು ಆಯೋಜಿಸಲಾಗಿದೆ. ಬಡ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೂರೈಸುವುದು ಜವಾಬ್ದಾರಿ ಇರುವ ಸರ್ಕಾರವೊಂದರ ಪ್ರಮುಖ ಆದ್ಯತೆಯಾಗಬೇಕು. ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಆಹಾರ ಭದ್ರತಾ ಕಾಯ್ದೆ ತಂದ ಪರಿಣಾಮವಾಗಿ ಉಚಿತ ಆಹಾರ ಪೂರೈಕೆ ಮಾಡುವ ಯೋಜನೆಗಳು ಜಾರಿಯಾಗಿವೆ. 2013 ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ದಿನವೇ ಅನ್ನಭಾಗ್ಯ ಉಚಿತ ಅಕ್ಕಿ ಯೋಜನೆ ಜಾರಿಗೆ ತಂದರು. ಪ್ರತಿಯೊಬ್ಬರಿಗೂ ಮಾಸಿಕ 10 ಕೆಜಿ ಅಕ್ಕಿ ಕೊಡುವ ಕಾಂಗ್ರೆಸ್ನ ಯೋಜನೆ ಆ ಸರ್ಕಾರ ಬದಲಾದ ನಂತರ 7 ಕೆಜಿಗೆ ಇಳಿದಿತ್ತು. ನಂತರ ಬಂದ BJP ಸರ್ಕಾರದ ಅವಧಿಯಲ್ಲಿ ಅದನ್ನು 5 ಕೆಜಿಗೆ ಇಳಿಸಲಾಯಿತು. ಬಡವರು ಅರೆಹೊಟ್ಟೆಯಲ್ಲಿರುವಂತೆ ಮಾಡಿದ್ದರು. ಕಳೆದ ವರ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ತಲಾ 10 ಕೆಜಿ ಅಕ್ಕಿಯನ್ನು ಕೊಡುವ ನಿರ್ಧಾರ ಮಾಡಿದ್ದರು. FCIಯಿಂದ ಹಣ ಕೊಟ್ಟು ಖರೀದಿಸಿ ಬಡವರಿಗೆ ಉಚಿತ ನೀಡುವ ಸರ್ಕಾರದ ಈ ಯೋಜನೆಗೆ ಕೇಂದ್ರದಲ್ಲಿ ಸಾಕಷ್ಟು ಅಕ್ಕಿ ಸಂಗ್ರಹ ಇದ್ದರೂ ಕೊಡದೆ ರಾಜಕೀಯ ಮಾಡಿದವರು ಮೋದಿ. ಸರಿಯಾದ ನಿರ್ವಹಣೆ ಇಲ್ಲದೆ ಟನ್ಗಟ್ಟಲೆ ಅಕ್ಕಿ ಕೊಳೆತು ನಾರುತ್ತಿದ್ದರೂ ಅಕ್ಕಿ ನೀಡಲು ನಿರಾಕರಿಸಿದರು. ನಂತರ ಅದೇ ಅಕ್ಕಿಯನ್ನು ಖಾಸಗಿ ಮಾರುಕಟ್ಟೆಗೆ ಮಾರಿದ್ದರು. ಅಷ್ಟೇ ಅಲ್ಲ, ಲೋಕಸಭಾ ಚುನಾವಣೆ ಘೋಷಣೆಯಾಗುವ ಕೆಲ ತಿಂಗಳ ಹಿಂದೆ ಭಾರತ್ ರೈಸ್ ಹೆಸರಿನಲ್ಲಿ ಕೆಜಿಗೆ 25 ರೂಪಾಯಿಯಂತೆ ಮಾರಾಟ ಮಾಡಿದ್ದರು. ಭಾರತ್ ರೈಸ್ ತಲುಪಿದ್ದು BJPಯವರಿಗೆ ಮಾತ್ರ ಎಂಬ ಆರೋಪವಿದೆ. ಯಾಕೆಂದರೆ ಲಾರಿಗಳಲ್ಲಿ ಅಕ್ಕಿ ಮೂಟೆ ತುಂಬಿ ತಂದು BJP ಶಾಸಕರು, ಮುಖಂಡರು, ಕಾರ್ಯಕರ್ತರು, ಬೆಂಬಲಿಗರು ತಮಗೆ ಬೇಕಾದಷ್ಟು ಅಕ್ಕಿ ಖರೀದಿಸಿ ಕೊಂಡೊಯ್ದಿದ್ದರು. ಬಡವರಿಗೆ ಆ ಅಕ್ಕಿ ತಲುಪಿಯೇ ಇಲ್ಲ. ಈಗಲೂ ಭಾರತ್ ರೈಸ್ ಮಾರಾಟ ಇದೆಯೇ, ಎಲ್ಲಿ ಸಿಗುತ್ತದೆ ಎಂಬ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇಂತಹ ಗಿಮಿಕ್ ಮಾಡುತ್ತಾ ರಾಜಕೀಯ ಕಾರ್ಯಸಾಧನೆ ಮಾಡುವುದಕ್ಕೆ, ಬಡವರ ಆಹಾರವನ್ನು ನುಂಗುವುದಕ್ಕೆ ಅವರು ಹೇಸುವುದಿಲ್ಲ. ಮೋದಿಯವರ ವಿಕಸಿತ ಭಾರತದಲ್ಲಿ ಕೆಲವು ಉದ್ಯಮಿಗಳು ಬಿಲಿಯನೇರ್ಗಳಾಗಿದ್ದಾರೆ. ಕೋಟ್ಯಾಧಿಪತಿಗಳ ಸಂಖ್ಯೆ ಹೆಚ್ಚಿದೆ. ಇದು ಯಾವ ಸಾಧನೆ? ಖ್ಯಾತ ಆರ್ಥಿಕ ತಜ್ಞ ಪರಕಾಲ ಪ್ರಭಾಕರ ಅವರು ಹೇಳಿದಂತೆ, ನವ ಭಾರತದಲ್ಲಿ ದೇಶದ ಶೇಕಡ 40% ಸಂಪತ್ತು ಕೇವಲ 1% ಜನರ ಕೈಯಲ್ಲಿದೆ. 24% ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಆದರೂ ಬಡತನ ನಿವಾರಿಸಿದ್ದೇವೆ, ದೇಶ ಅಭಿವೃದ್ಧಿ ಕಂಡಿದೆ ಎಂದು ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತಿದ್ದಾರೆ. 3ನೇ ಅವಧಿಗೆ ದೇಶದ ಚುಕ್ಕಾಣಿ ಹಿಡಿದಿರುವ ಮೋದಿಯವರು ಸುಳ್ಳು ಹೇಳುವುದನ್ನು ಬಿಟ್ಟು ಇಂತಹ ವಾಸ್ತವ ಸಮಸ್ಯೆಗಳನ್ನು ನಿವಾರಿಸಲು ಪ್ರಯತ್ನಿಸಿದರೆ ಕಡೇ ಪಕ್ಷ ಹಸಿದ ಮಕ್ಕಳಿಗೆ ಪೌಷ್ಟಿಕ ಆಹಾರವಾದರೂ ದಕ್ಕೀತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.